ಸಚಿವ ಶ್ರೀಮಂತ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಅಖಿಲ ಕರ್ನಾಟಕ ಕ್ಷತ್ರಿಯ ಮರಾಠ ಸಂಘಗಳ ಒಕ್ಕೂಟ ಆಗ್ರಹಿಸಿದೆ. ನಗರದ ರಿಜಾಯ್ಸ್ ಸಭಾಂಗಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಅಧ್ಯಕ್ಷ ರಾಣೋಜಿ ರಾವ್ ಸಾಠೆ ಮಾತನಾಡಿ ಬಿಜೆಪಿ ಸರ್ಕಾರ ಮರಾಠ ಸಮುದಾಯವನ್ನು ಕಡೆಗಣಿಸಿದೆ. ಸಮುದಾಯದ ಏಕೈಕ ಶಾಸಕ ಪಾಟೀಲ್ ಅವರು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈ ಬಾರಿ ಸಂಪುಟ ರಚನೆಯಲ್ಲಿ ಅವರನ್ನು ಕೈಬಿಟ್ಟಿದ್ದು ತುಂಬಾ ನೋವಿನ ಸಂಗತಿ. ಮರಾಠ ಅಭಿವೃದ್ಧಿ ನಿಗಮಕ್ಕೆ ಕಳೆದ 8 ತಿಂಗಳಿಂದ ಅನುದಾನವನ್ನು ನೀಡಿಲ್ಲ ಹಾಗೂ ಅಧ್ಯಕ್ಷರನ್ನು ನೇಮಕ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಜಿಲ್ಲೆಗಳಿಗೆ ಸರ್ಕಾರದ ವತಿಯಿಂದ ಬಹಳ ಉದಾಸೀನತೆಯಿಂದ ನೆಗ್ಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಎಲ್ಲಾ ಹಿಂದಿನ ಒಂದು ಚೌಹಿಸ್ತಿ ಎಲ್ಲಾ ಸರ್ಕಾರದಲ್ಲೂ ಮರಾಠ ಜನಾಂಗಕ್ಕೆ ಬಹಳ ಪ್ರಾತಿನಿಧ್ಯ ಕೊಡರು. ಅದರಲ್ಲೂ ಈ ಬಿಜೆಪಿ ಸರ್ಕಾರ ಬಂದಾಗ ಬಹಳಷ್ಟು ನೆಗ್ಲೆಕ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿನ 50 ಲಕ್ಷ ಮರಾಠ ಸಮುದಾಯದ ಬಾಂಧವರು ಬಿಜೆಪಿಗೆ ಬೆಂಬಲ ನೀಡುತ್ತಾ ಬಂದಿದ್ದೇವೆ. ಶ್ರೀಮಂತ ಪಾಟೀಲ್ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಂಡು ಮರಾಠ ಅಭಿವೃದ್ಧಿ ನಿಯಮಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡುವಂತೆ ಗಣೇಶ್ ರಾವ್ ಕೇಸರ್ಕರ್ ಸರ್ಕಾರವನ್ನು ಒತ್ತಾಯಿಸಿದರು. ನಮ್ಮ ಶ್ರೀಮಂತ ಬಾಳಸಾಹೇಬ್ ಪಾಟೀಲ್ ಅವರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನೋ ಒತ್ತಡ ಕೂಡ ತರ್ತಾ ಇರೋದು ನಮಗೆಲ್ಲರಿಗೂ ಗೊತ್ತೇ ಇದೆ. 2 ವರ್ಷದ ಅವಧಿಯಲ್ಲಿ ಅವರು ಒಂದು ಕೂಡ ಭ್ರಷ್ಟಾಚಾರ ಇಲ್ಲದೆ ಪಕ್ಷಕ್ಕೆ ಮುಜುಗುರ ತರದಂತ ಕೆಲಸವನ್ನ ಮಾಡಿಲ್ಲ. ಅವರು ಯಾವುದೇ ರೀತಿಯ ಭ್ರಷ್ಟಾಚಾರವನ್ನ ಮಾಡಿಲ್ಲ. ಆದರೂ ಕೂಡ ಅವರಿಗೆ ಈ ಒಂದು ಮಂತ್ರಿಮಂಡಲದಲ್ಲಿ ಮಂತ್ರಿಮಂಡಲ ರಚನೆ ಆಗುವ ಹಿಂದಿನ ದಿನದವರೆಗೂ ಕೂಡ ಅವರಿಗೆ ಆಶ್ವಾಸನೆ ಕೊಟ್ಟಿದ್ರು. ನಿಮಗೆ ಈ ಬಾರಿ ಕೂಡ ಮಂತ್ರಿಯನ್ನ ಮಾಡ್ತೇವೆ, ನೀವು ಯಾವುದೇ ರೀತಿಯ ನಿಮ್ಮ ಜನಾಂಗದ ಪ್ರತಿಭಟನೆಗಳನ್ನು ಮಾಡೋದಕ್ಕೆ ಅವಕಾಶ ಕೊಡಬೇಡಿ, ಅದು ಬೇರೆ ಸಂದೇಶ ಹೋಗುತ್ತೆ ಅಂತ ನಮ್ಮ ವರಿಷ್ಠರು ಅವರಲ್ಲಿ ಮನವಿ ಮಾಡ್ಕೊಂಡಿದ್ರು. ಮರಾಠ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಮನೋಜ್ ಕುಮಾರ್, ಮುಖಂಡರಾದ ಮಾರುತಿ ರಾವ್ ಮೋರೆ, ನಾಗೋಜಿ ರಾವ್ ಕರಾಡೆ ಮೊದಲಾದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಸಬ್ ಎಡಿಟರ್ ಬಿಜಿ, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.